ಹಾಯ್ ಫ್ರೆಂಡ್ಸ್, ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ಅಂದರೆ ಕಾರ್ಮಿಕರ ಮಕ್ಕಳಿಗೆ ಸಿಗಲಿದೆ 75,000 ರೂಪಾಯಿ ಸ್ಕಾಲರ್ಶಿಪ್ ಸಿಗುತ್ತೆ ಫ್ರೆಂಡ್ಸ್. ಯಾವ ರೀತಿ ಸಿಗುತ್ತೆ ಕಂಪ್ಲೀಟ್ ಆಗಿ ವಿಡಿಯೋ ತಿಳ್ಕೊಡ್ತೀನಿ. ಡಿಸ್ಕ್ರಿಪ್ ಮಾಡಿ ಕುಳಿತುಕೊಂಡು ಈ ವಿಡಿಯೋದು ಲೈಕ್ ಮಾಡಿ ಫ್ರೆಂಡ್ಸ್. ವಿಡಿಯೋವನ್ನು ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್. ಅಂದರೆ ಲೇಬರ್ ಕಾರ್ಡ್ ಇದ್ದವರಿಗೆ ಫ್ರೆಂಡ್ಸ್, ಅಂದರೆ ಲೇಬರ್ ಕಾರ್ಡ್ ಇದ್ದವರಿಗೆ ಅಂದರೆ ಅಂಥ ಮಕ್ಕಳಿಗೆ ಲೇಬರ್ ಕಾರ್ಡ್ ಇದ್ದ ಅವರ ಮಕ್ಕಳಿಗೆ ಫ್ರೆಂಡ್ಸ್, ಅಂದರೆ ಕಾರ್ಮಿಕರ ಮಕ್ಕಳಿಗೆ ಸಿಗಲಿದೆ 75,000 ರೂಪಾಯಿ ವಿದ್ಯಾವೇತನ ಫ್ರೆಂಡ್ಸ್. ಅಂದರೆ ಹೇಗೆ ಅಪ್ಲೈ ಮಾಡಿ ಪಡೆದುಕೊಳ್ಳೋದು ಅಂತ ಕಂಪ್ಲೀಟ್ ಈ ವಿಡಿಯೋ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡಿ ಕುಳಿತುಕೊಂಡು ಈ ವಿಡಿಯೋನ ಲೈಕ್ ಮಾಡಿ ಫ್ರೆಂಡ್ಸ್. ನೋಡಿ, ಪೋಷಕರು ತಮ್ಮ ಮಕ್ಕಳು ವಯಸ್ಸಿಗೆ ಬಂದಾಗ ಅವರ ಶಿಕ್ಷಣ ಸಹಾಯವಾಗಲೆಂದು ಈ ಸ್ಕಾಲರ್ಶಿಪ್ಪನ್ನು ಬಯಸಿಕೊಳ್ಳಬಹುದು ಫ್ರೆಂಡ್ಸ್. ಪ್ರತಿ ಹಣಕಾಸು ವರ್ಷದಲ್ಲಿ ನಿರ್ದಿಷ್ಟ ಮೊತ್ತವನ್ನು ವಿದ್ಯಾರ್ಥಿಗಳಿಗೆ ಅಭ್ಯಾಸಕ್ಕೆ ತೆಗೆದಿಡಲಾಗುತ್ತೆ ಫ್ರೆಂಡ್ಸ್. ಅದರಿಂದ ಆರ್ಥಿಕ ಸಂಕಷ್ಟವಿದ್ದರೆ ಈ ಸ್ಕಾಲರ್ಶಿಪ್ಪನ್ನು ಸಹಾಯವಾಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅಂದರೆ ನಿಮ್ಮ ಹತ್ತಿರ ಲೇಬರ್ ಕಾರ್ಡ್ ಇದ್ದರೆ ನಿಮಗೆ ನಿಮ್ಮ ಮಕ್ಕಳಿಗೆ ಸ್ಕಾಲರ್ಶಿಪ್ ಮುಖಾಂತರ ನಿಮಗೆ ಹಣ ಕೂಡ ಸಿಗುತ್ತೆ ಫ್ರೆಂಡ್ಸ್. ಅಂದರೆ 75,000 ರೂಪಾಯಿ ನಿಮಗೆ ಸ್ಕಾಲರ್ಶಿಪ್ ವೇತನ, ಅಂದರೆ ನಿಮ್ಮ ಮಕ್ಕಳಿಗೆ ಸ್ಕಾಲರ್ಶಿಪ್ ಸಿಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅಂದರೆ ನಿಮ್ಮ ಹತ್ತಿರ ಲೇಬರ್ ಕಾರ್ಡ್ ಇಲ್ಲ ಅಂದರೆ ಫ್ರೆಂಡ್ಸ್, ಈಗಲೇ ಹೋಗಿ ನಿಮ್ಮ ಹತ್ತಿರ ಸರ್ವಿಸ್ ಸೆಂಟರ್ಗೆ ಅಪ್ಲೈ ಮಾಡಿ ಲೇಬರ್ ಕಾರ್ಡನ್ನು ಪಡೆದುಕೊಳ್ಳಿ ಫ್ರೆಂಡ್ಸ್. ಅಂದರೆ ಅದರಿಂದ ತುಂಬಾ ಉಪಯುಕ್ತವಾಗುತ್ತೆ ಫ್ರೆಂಡ್ಸ್. ಅಂದರೆ ತುಂಬಾ ಅಂದರೆ ಸವಲತ್ತು ಇದೆ ಫ್ರೆಂಡ್ಸ್. ಅಂದರೆ ಲೇಬರ್ ಕಾರ್ಡಿಂದ ಸಾಕಷ್ಟು ಸೌಲಭ್ಯಗಳು ಸಿಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅಂದರೆ ಸರ್ಕಾರ ವಿದ್ಯಾರ್ಥಿಗಳಿಗೆ ಸಹಕಾರವಾಗಲಿ ಎಂದು ಹಲವಾರು ಯೋಜನೆಗಳನ್ನು ಜಾರಿಗೆ ತರುತ್ತಿದೆ ಫ್ರೆಂಡ್ಸ್. ಅದೇ ರೀತಿ ಕಾರ್ಮಿಕರ ಲೇಬರ್ ಕಾರ್ಡ್ ಮಕ್ಕಳಿಗೆ ಸಹಾಯವಾಗಲೆಂದು ಈ ವಿಶೇಷತೆ ವಿದ್ಯಾವೇತನವನ್ನು ಜಾರಿಗೆ ತಂದಿದೆ ಫ್ರೆಂಡ್ಸ್. ಅಂದರೆ ಇದರಲ್ಲಿ ಎಲ್ಲ ತರಗತಿ ವಿದ್ಯಾರ್ಥಿಗಳು ಸಹ ವಿದ್ಯಾವೇತನವನ್ನು ಸ್ಕಾಲರ್ಶಿಪ್ಪಾಗಿ ಲಭ್ಯವಿದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅಂದರೆ 4ನೇ ತರಗತಿಯಿಂದ ವಿದ್ಯಾರ್ಥಿಗಳಿಂದ ಹಿಡಿದು ವೃತ್ತಿಪರ ಕೋರ್ಸ್ಗಳಿಂದವರೆಗೂ ನೀವು ಕೂಡ ಅಪ್ಲೈ ಮಾಡಬಹುದು ಫ್ರೆಂಡ್ಸ್. ಅಂದರೆ ಕಂಪ್ಲೀಟಾಗಿ ವರ್ಗ ಮತ್ತು ಮೊತ್ತವನ್ನು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಯಾವ ರೀತಿ ಅಂದರೆ ಎಷ್ಟೆಷ್ಟು ತರಗತಿ ವಿದ್ಯಾರ್ಥಿಗೆ ಎಷ್ಟೆಷ್ಟು ಸ್ಕಾಲರ್ಶಿಪ್ ಸಿಗುತ್ತೆ ಕಂಪ್ಲೀಟಾಗಿ ವಿಡಿಯೋ ತಿಳಿಸ್ಕೊಡ್ತೀನಿ. ಈ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಯಾವ ವರ್ಗ ಎಷ್ಟೆಷ್ಟು ಅಂದರೆ ಮೊತ್ತ ಸಿಗುತ್ತೆ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಅಂದರೆ ಎಷ್ಟೆಷ್ಟು ಅಂದರೆ ತರಗತಿ ವಿದ್ಯಾರ್ಥಿಗೆ ಎಷ್ಟೆಷ್ಟು ಮೊತ್ತವನ್ನು ಕೊಡಲಾಗುತ್ತೆ ವಿದ್ಯಾವೇತನ ಅಂದರೆ ನೋಡೋದು ಫ್ರೆಂಡ್ಸ್. ಅಂದರೆ 1ರಿಂದ 4ನೇ ತರಗತಿವರೆಗೆ 1,000 ರೂಪಾಯಿ ಸಿಗುತ್ತೆ ಫ್ರೆಂಡ್ಸ್. ಅದೇ ನೋಡಿ ಫ್ರೆಂಡ್ಸ್, 5ರಿಂದ 8ನೇ ತರಗತಿವರೆಗೆ 1,500 ರೂಪಾಯಿ ಸಿಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಆದರೆ 9ನೇ ತರಗತಿಯಿಂದ ಅವರಿಗೆ 2,000 ರೂಪಾಯಿ ಸಿಗುತ್ತೆ ಫ್ರೆಂಡ್ಸ್. ಅಂದರೆ 10ನೇ ತರಗತಿಯವರಿಗೆ 2,000 ರೂಪಾಯಿ ಸಿಗುತ್ತೆ ಫ್ರೆಂಡ್ಸ್. 11 ಮತ್ತು 12ನೇ ತರಗತಿಯವರಿಗೆ 300 ರೂಪಾಯಿ ಸಿಗುತ್ತೆ ಫ್ರೆಂಡ್ಸ್. ಅಂದರೆ ಐ ಟಿ ಐ ಫ್ರೆಂಡ್ಸ್ ಅಂಥವರಿಗೆ 600 ರೂಪಾಯಿ ಸಿಗುತ್ತೆ ಫ್ರೆಂಡ್ಸ್. ಅಂದರೆ ನೋಡಿ ಫ್ರೆಂಡ್ಸ್, ಆ ತರಗತಿಯವರಿಗೆ ಅಂದರೆ ಪದವಿ ಕೋರ್ಸ್ಗಳಿಗೆ 600 ರೂಪಾಯಿ ಸಿಗುತ್ತೆ ಫ್ರೆಂಡ್ಸ್. ಅಂದರೆ ವೃತ್ತಿಪೂರ್ವ ಕೋರ್ಸ್ಗಳಿಗೆ 25,000 ರೂಪಾಯಿ ಸಿಗುತ್ತೆ ಫ್ರೆಂಡ್ಸ್ ವಿದ್ಯಾವೇತನ. ನೋಡಿ ಫ್ರೆಂಡ್ಸ್, ಅಂದರೆ ನಿಮ್ಮ ಹತ್ತಿರ ಕಾರ್ಮಿಕರ ಕಾರ್ಡ್ ನಿಮ್ಮ ಹತ್ತಿರ ಬಳಿ ಇದ್ದರೆ ಫ್ರೆಂಡ್ಸ್, ಅಂದರೆ ಲೇಬರ್ ಕಾರ್ಡ್ ನಿಮ್ಮ ಹತ್ತಿರ ಇದ್ದರೆ ನಿಮ್ಮ ಮಕ್ಕಳಿಗೆ ತುಂಬಾ ಅಂದರೆ ಉಪಯೋಗ ಆಗುತ್ತೆ ಫ್ರೆಂಡ್ಸ್. ಅಂದರೆ ಸ್ಕಾಲರ್ಶಿಪ್ ಸಿಗೋದಾಗಿರ್ಬೋದು ಮತ್ತು ಪಿಂಚಣಿ ಸಿಗೋದಾಗಿರ್ಬೋದು, ಈ ರೀತಿ ಹಲವಾರು. ನೋಡಿ ಫ್ರೆಂಡ್ಸ್, ಅಂದರೆ ಕಾರ್ಮಿಕರ ಮತ್ತು ಉದ್ಯೋಗ ಸಚಿವಾಲಯ ಪ್ರಾಥಮಿಕ ರಾಷ್ಟ್ರದ ಅಸಂಘಟಿತ ವಲಯದ ಕೆಲಸ ಮಾಡುವವರಿಗೆ ಲೇಬರ್ ಕಾರ್ಡನ್ನು ವಿದ್ಯಾವೇತನವನ್ನು ನೀಡುತ್ತದೆ. ಪೋಷಕರು ತಮ್ಮ ಮಕ್ಕಳನ್ನು ವಯಸ್ಸಿಗೆ ಬಂದಾಗ ಅವರ ಶಿಕ್ಷಣಕ್ಕೆ ಸಹಾಯವಾಗಲೆಂದು ಈ ಸ್ಕಾಲರ್ಶಿಪ್ಪನ್ನು ಬಯಸಿಕೊಳ್ಳಬಹುದು. ಪ್ರತಿ ಹಣಕಾಸು ವರ್ಷದಲ್ಲಿ ನಿರ್ದಿಷ್ಟ ಮೊತ್ತವನ್ನು ವಿದ್ಯಾರ್ಥಿಗಳಿಗೆ ಅಭ್ಯಾಸಕ್ಕೆ ತೆಗೆದಿಡಲಾಗುತ್ತದೆ. ನೀವು ಕೂಡ ಕಾರ್ಮಿಕರ ಮಕ್ಕಳಾಗಿದ್ದರೆ ಆರ್ಥಿಕವಾಗಿ ಶಾಲಾ ಶುಲ್ಕಗಳಿಗೆ ಪಾವತಿಸಲು ಸಂಕಷ್ಟವಾದರೆ ಅಂಥವರಿಗೆ ಇದು ತುಂಬಾ ಉಪಯೋಗ ಆಗುತ್ತೆ ಫ್ರೆಂಡ್ಸ್. ಅಂದರೆ ಲೇಬರ್ ಕಾರ್ಡ್ ಇದ್ದರೆ ನಿಮಗೆ ತುಂಬಾ ಉಪಯೋಗ ಆಗುತ್ತೆ ಫ್ರೆಂಡ್ಸ್. ಈಗಲೇ ನಿಮ್ಮ ಹತ್ತಿರ ಸರ್ವಿಸ್ ಸೆಂಟ್ರಿಗೆ ಹೋಗಿ ಲೇಬರ್ ಕಾರ್ಡನ್ನು ಪಡೆದುಕೊಳ್ಳಿ ಫ್ರೆಂಡ್ಸ್. ಅಂದರೆ ಅಪ್ಲೈ ಮಾಡಿ ಪಡೆದುಕೊಳ್ಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅಂದರೆ ಈ ವಿದ್ಯಾರ್ಥಿಗೆ ಅರ್ಜಿ ಸಲ್ಲಿಸಲು ನಿಮಗೆ ಏನೇ ದಾಖಲೆ ಬೇಕು ಕಂಪ್ಲೀಟಾಗಿ ವಿಡಿಯೋ ತಿಳಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಅಂದರೆ ಇಚ್ಛಿತಿನ ಪಾಸ್ಪೋರ್ಟ್ ಗಾತ್ರ ಫೋಟೋ ಬೇಕಾಗುತ್ತೆ ಫ್ರೆಂಡ್ಸ್ ಮೊದಲಲ್ಲಾಗಿ, ಮತ್ತು ಕಾರ್ಮಿಕರ ಗುರುತಿನ ಚೀಟಿ ಬೇಕಾಗುತ್ತೆ ಫ್ರೆಂಡ್ಸ್, ಮತ್ತು ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅಂದರೆ ಕಂದಾಯ ಪ್ರಾಧಿಕಾರ ನೀಡಿದ ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ ಫ್ರೆಂಡ್ಸ್. ಅಂದರೆ ಇವನ್ನೆಷ್ಟು ದಾಖಲೆಯನ್ನು ನೀವು ನೀಡುವ ಮೂಲಕ ಅರ್ಜಿ ಸಲ್ಲಿಸಬಹುದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅರ್ಜಿ ಸಲ್ಲಿಸಲು ಫ್ರೆಂಡ್ಸ್, ಅಂದರೆ ಅಭ್ಯರ್ಥಿಗಳು ಮೊದಲ ರಾಷ್ಟ್ರೀಯ ವಿದ್ಯಾವೇತನ ಪೋರ್ಟಲ್ ಅಧಿಕೃತ ವೆಬ್ಸೈಟ್ಗೆ ಹೋಗಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅಂದರೆ ನಿಮ್ಮ ಹತ್ತಿರ ಸರ್ವಿಸ್ ಸೆಂಟ್ರಿಗೆ ಹೋಗಿ ನೀವು ಕೂಡ ಅಪ್ಲೈ ಮಾಡಿಕೊಳ್ಳಬಹುದು ಫ್ರೆಂಡ್ಸ್, ಈ ವಿದ್ಯಾವೇತನ ಪಡೆದುಕೊಳ್ಳಬಹುದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಿಮ್ಮ ಹತ್ತಿರ ಲೇಬರ್ ಕಾರ್ಡ್ ಇದೆಯೋ ಇಲ್ಲ ನಮಗೆ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಇದ್ರ ಬಗ್ಗೆ ಏನು ಡೌಟ್ ನಮಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋಗೆ ಧನ್ಯವಾದ, ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮ್ಮ ವಿಡಿಯೋ ಫಸ್ಟ್ ಟೈಮ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದ ಬೆಲ್ ಐಕಾನ್ ಸಿಗುತ್ತೆ. ನಾವು ಯಾವ್ದಾದ್ರು ಹೊಸ ವಿಡಿಯೋ ಬಂದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಫ್ರೆಂಡ್ಸ್. ವಿಡಿಯೋಗೆ ಧನ್ಯವಾದ, ಥ್ಯಾಂಕ್ ಯು ಫಾರ್ ವಾಚಿಂಗ್.